ನೀವ್ ಹೇಳ್ತಿರೋದೆಲ್ಲ ಓಕೆ ರೀ, ಆದ್ರೆ ನಿಮ್ ಜೊತೆ ಪೂಜೆ ಕುತ್ಕೊಳ್ಳೋಕೆ ನನಗೆ ಯೋಗ್ಯತೆ ಇದೆಯಾ? ಇಲ್ಲ, ಆಫ್ ಆಲ್ ನೀನ್ ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಆ ಜಾಗದಲ್ಲಿ ಕೂರೋ ಎಲ್ಲಾ ಅರ್ಹತೆ ನಿನಗಿದೆ, ಯಾಕಂದ್ರೆ ನೀನು ನನ್ನ ಹೆಂಡತಿ. ಇನ್ನಷ್ಟೇ, ಇನ್ನೊಂದು ಮಾತು ಆಡ್ಬೇಡ, ಬಾ ನನ್ನ ಜೊತೆ. ಏನಾಯ್ತು? ಅಲ್ಲ, ಮೀಟರ್ ಮೇಲೆ ಡಬಲ್ ಕೊಡ್ತೀರಿ ಅನ್ಬಿಟ್ಟು ಆಟೋ ಹತ್ತಿದ್ರಿ, ಇವಾಗ ನೋಡಿದ್ರೆ ಅರ್ಧದಲ್ಲಿ ಇಳಿದು ಹೋಯ್ತಿದ್ರಲ್ಲ. ಬಡವ್ರ ಟೈಮಲ್ಲಿ ಯಾಕೆ ಮೇಡಮ್ ಹಿಂಗ್ ಹೊಡಿತೀರಾ? ನೋಡು, ನನ್ನನ್ನ ಎದ್ರ ಹಾಕೋಬೇಡ. ಆಗ್ಲೇ ದುಡ್ಡು ಕೊಡ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂದೆ, ಈಗ ನನ್ ಪಡೆಗ್ ನಾನು ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತಿದ್ಯಾ? ಮೇಡಮ್, ನೀವೇನಾದ್ರೂ ನನ್ನ ಆಟೋ ಬಿಟ್ಟು ಬೇರೆ ಆಟೋ ಏನಾರ ಹತ್ರಿ, ಆ ಆಟೋ ಇಲ್ಲಿಂದ ಮೂವಾದ್ರೆ ನನ್ ಮೀಸೆ ಬಾಳಿಸ್ಕೊಬಿಡ್ತೀನಿ. ಇಷ್ಟೆಲ್ಲ ಮಾತಾಡೋ ಬದ್ಲು ಮೊದ್ಲು ನನ್ನನ್ನ ಮನೆ ಕರ್ಕೊಂಡು ಹೋಗ್ಬಿಡು, ಇಲ್ಲ ಅಂದ್ರೆ ನಾನು ಬೇರೆ ಆಟೋದಲ್ಲಿ ಹೋಗ್ಬೇಕಾಗತ್ತೆ. ಅಂಗಡಿ ಮುಂಗಟ್ಟು, ಯುಗಾದಿ ಹಬ್ಬದ ಒಬ್ಬಟ್ಟು, ಆಟೋದವ್ರು ಒಗ್ಗಟ್ಟು, ಯಾವನು ಅಳ್ಳಾಡ್ಸಕ್ ಆಗಲ್ಲ ಮೇಡಮ್. ನನ್ ಹಣೆ ಬರ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಬಂದು ನಾನು ನಿನ್ನ ಆಟೋ ಹತ್ತದೆ. ನೋಡಿ ಮೇಡಮ್, ಕಸ್ಟಮರ್ ಮೈ ಮನೆ ದೇವ್ರಿದ್ದಂಗೆ, ನಿಮ್ಮನ್ನ ನಿಮ್ ಮನೆಗೆ ತಕೊ ಡ್ರಾಪ್ ಮಾಡ್ತೀನಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಮೇಡಮ್, ಪ್ಲೀಸ್ ಟೇಕ್ ಇಟ್. ಕರ್ಮ, ನಂಗೇನೋ ಒಂದ್ ಮಾಡೋದಕ್ಕೆ ಹೋಗ್ಬೇಕು ಅಂತಿರ್ತೀನಿ, ಅಷ್ಟ್ರಲ್ಲಿ ಇನ್ನೊಂದೇನೋ ಆಗಿರತ್ತೆ. ಲೀಲಾಗೆ ಮೌನ ಮರ್ಯಾದೆ ಅನ್ನೋದಿದ್ರೆ ಅವಳು ಮಾತ್ರ ಪೂಜೆಗೆ ಬರೋದಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ನನಗೆ ಗೊತ್ತಿತ್ತು ರಾ, ನೀ ಲೀಲಾನ್ ಕರ್ಕೊಂಡು ಬಂದೇ ಬರ್ತೀಯ ಅಂತ. ನನ್ನನ್ನು ಹೇಗೆ ನೋಡ್ತಿದ್ದಾಳೆ ನೋಡು. ಏಯ್, ಏನೇ ನೀನು ಪೂಜೆ ಮಾಡು ಅಂತಂದ್ರೆ ಸೋಂಬೇರಿತನ ಮಾಡ್ಕೊಂಡು ಹೊರಟೋಗ್ತೀಯ? ಕೂತ್ಕೋ, ಸುಮ್ಮನೆ ಕೂತ್ಕೋ ಅಂದೆ. ಬನ್ನಿ, ಇಬ್ರು ಕೂತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಪೂಜೆ ಮಾಡಬೇಕು. ಅಜ್ಜಿ, ಬಾಯಿ ಮುಚ್ಕೊಂಡು ಮಂತ್ರ ಹೇಳಕ್ಕಾಗತ್ತಾ? ಮೇಡಮ್, ನೀವು ರಿಲ್ಯಾಕ್ಸ್ ಆಗಿರಿ, ಮೊದಲು ಪೂಜೆ ಮುಗಿಸೋಣ. ಸರಿ ಸರ್. ಓಂ ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯ ನಮಃ, ಸರ್ವತತ್ವ ಪ್ರದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತಿಯೇ ನಮಃ, ಸುರಭ್ಯೇ ನಮಃ, ಪರಮಾತ್ಮಗಾಯ ನಮಃ, ವಾಚೇ ನಮಃ, ಪದ್ಮಾಲಯಾಯ ನಮಃ, ಶುಚಿಯೇ ನಮಃ, ಸ್ವಾದಾಯ ನಮಃ, ಸುಧಾಯ ನಮಃ, ಧನಾಯ ನಮಃ. ಅಜ್ಜಿ, ಏನು ಹೀಗೆ ಅನ್ಕೊಂಡಿದ್ನ ರೆಬಲ್ ಆಗಿ ಸಾಧಿಸಿ ಬಿಟ್ರಲ್ಲ, ನನಗೂ ಅದೇ ಆಶ್ಚರ್ಯ. ಮೇಡಮ್, ನಮ್ಮ ಅಜ್ಜಿ ಧ್ಯೇಯ, ನ್ಯಾಯ, ಕಾರ್ಯ ಹೊರಟಿಂಗ್ ಬರ್ತಿಲ್ಲ. ಅದೇನೇ ಇರಲಿ, ಅಜ್ಜಿ ಒಂದ್ಸಲ ಡಿಸೈಡ್ ಮಾಡಿದ್ರೆ ನೂರು ಸಲ ಡಿಸೈಡ್ ಮಾಡ್ತೀನಿ. ಅವ್ರು ಈ ಮನೆ ಸೂಪರ್ ಸ್ಟಾರ್ ಇದ್ದಾಗೆ. ತೊಳಿಪ್ಪ, ಹೂವು ಮಂತ್ರಾಕ್ಷತೆ ಇಟ್ಕೊಳ್ಳಿ ಕೈಯಲ್ಲಿ, ನೀನು ಅವ್ರ ಕೈ ಹಿಡ್ಕೊಮ್ಮ. ಉಪಾತ್ತ ಸಮಸ್ತ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆಚಾರ್ಯ ಮುಖೇಣ ಮಹಾಗಣಪತಿ ಪುರಸ್ಪರ ಪರಮಹಾಲಕ್ಷ್ಮಿ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಓಂ ಸುಮುಖಶ್ಚೈಕದಂತಶ್ಚಾಕಬಲೋಗಚರಣಕ ಲಂಬೋದರ್ಶ ವಿಕಟೋ ವಿಗ್ರಹರಾಜೋ ಗಣಾಧಿಪ. ಆಹಾ, ಎಂಥ ದೃಶ್ಯ ನೋಡೋ ಸೌಭಾಗ್ಯ ಕೊಟ್ಬಿಟ್ಯಪ್ಪ. ಅಂತರ ಬಂದಮೇಲೆ ಈ ಥರ ಸನ್ನಿವೇಶ ಎದುರಾಗುತ್ತೆ ಅದನ್ನು ನಾನು ನೋಡ್ತೀನಿ ಅನ್ನೋ ನಂಬಿಕೆನೇ ಹೊರಟೋಗಿತ್ತು. ಕೊನೆಗೂ ನಮ್ಮ ಲೀಲಾಸ್ಥಾನ ಏನು ಅಂತ ನೀನೇ ನಿರೂಪಿಸ್ಬಿಟ್ಟೆ.
ನಿರ್ವಿಘ್ನಂ ಕುರುಮಯೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮಹಾಗಣಪತಿ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಳಾಗೋಯ್ತು. ಇನ್ನ ಅತ್ತೆ ಮನೆಗೆ ಬಂದ್ರು ವೇಸ್ಟ್. ಈ ಸಂಭ್ರಮಕ್ಕೆ ನಾನು ಸೀರೆನ ಐರನ್ ಎಲ್ಲ ಮಾಡ್ಕೊಡ್ಬೇಕಿತ್ತು. ಅಯ್ಯೋ, ಏನ್ ಮಾಡ್ಲಿ ಇವಾಗ? ಜೂನ್ ಬೇರೆ ತುಂಬಾ ಹೊತ್ತು ತಗೊಂಬಿಟ್ಟ. ಕರ್ಮ, ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ. ದಯವಿಟ್ಟು ಬೇಗ ಗಾಡಿ ಓಡಿಸು. ಬೀಡಾಗ ಹೋಗುದು ಕಾನೂನು ಬಾಹಿರ. ರೀಲ್ಸ್ ಬ್ರೇಕ್ ಆದ್ರೂ ನಾನು ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಮೇಡಮ್. ನನ್ಗೆ ನಿನ್ ಮಾತು ಕೇಳಕ್ ಆಗ್ತಿಲ್ಲ, ತಲೆನೋವು ಬರ್ತಿದೆ. ಹಂಗಾರಿ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಅಪ್ಸೆಟ್ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊ ಹೋಗ್ತೀನಿ. ನೋಡ್ ನೋಡು, ನೀನ್ ಎಲ್ಲೂ ಕರ್ಕೊಂಡು ಹೋಗ್ಬೇಡ, ನನ್ನನ್ನ ಮೊದ್ಲು ಮನೆಗೆ ಬಿಡು. ಇಲ್ಲ, ನನ್ ಪ್ರಕಾರ ನಾನ್ ಇಲ್ದೆ ಅಲ್ಲಿ ಪೂಜೆ ನಡೆದಿರಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಪಕ್ಕದಲ್ಲೇ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಇದೆ, ಮುರಿದು ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಯಾವುದು ದೋಸೆ ಯಾವುದು ಅಂತಾನೇ ಗೊತ್ತಾಗಲ್ಲ ಮೇಡಮ್, ಹಂಗ ಒಳಗಡೆ ಹೋಗ್ಬಿಡ್ತದೆ. ಹೋಗ್ ಬರುವ ಮೇಡಮ್. ಏ ಇಡಿಯಟ್, ಏನ್ ತಮಾಷೆ ಮಾಡ್ತಿದ್ಯಾ? ಸುಮ್ನೆ ಇದೀನಿ ಅಂತ ಬಾಯ್ಗೆ ಬಂದಂಗೆಲ್ಲ ಹೇಳ್ತಿದ್ಯಾ? ನೋಡು, ಗಾಡಿ ನಿಲ್ಸು. ಗಾಡಿ ನಿಲ್ಸು ಅಂದೆ, ನಿಲ್ಸೋ. ಅಯ್ಯೋ, ಅಂತರಾತೆಗೆ ಈಜೆ ಜೊತೆ ಲೀಲಾ ಪೂಜೆ ಕೂತದ್ಲು ಅಂತ ಗೊತ್ತಾದ್ರೆ ನನ್ನೇ ಕೇಳ್ತೀನಿ ಅಂತ ದುರ್ಗಕ್ಕ ಹೇಳಿದಾರೆ. ನಾನಂತೂ ಹೇಳೋದಿಲ್ಲ, ಈಜೆನೂ ಹೇಳೋದಿಲ್ಲ. ನಿಕ್ಕಿದವ್ರು ಹೇಳ್ಬಿಟ್ರೆ ಅಯ್ಯೋ, ಏನ್ ಮಾಡೋದು? ವಿಧಿ ದೃಷ್ಟಿಲಿ ಅಂತ್ರಾನೆ ರಾಮಕ್ ಜೋಡಿ ಅಂತ ಆಗಿದ್ದಿದ್ರೆ ಅವಳು ಎಲ್ಲಿದ್ರು ಪೂಜೆ ಟೈಮಗ್ ಬರ್ಬೇಕಿತ್ತು. ಆದ್ರೆ ವಿಧಿ ದೃಷ್ಟಿಲಿ ರಾಮಕ್ ಜೋಡಿ ಯಾರು? ಶ್ರೀಮತಿ ಲೀಲಾ. ಕರೆಕ್ಟ್. ಅದಕ್ಕೋಸ್ಕರನೇ ಅವಳು ರಾಮ್ ಜೊತೆ ಪೂಜೆ ಕೂತ್ಲು ಅಷ್ಟೇ. ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ರಿಗೂ ಅಂತರಾತೆಗೆ ವಿಷಯ ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ವಿಶ್ವರೂಪ್, ರೂಪ, ಎಲ್ಲರೂ ಇಲ್ಲೇ ಇದ್ದೀರಾ? ಏನಾಯ್ತು ಸರ್, ಯಾಕೆ ಹಿಂಗೆ ಏರು ಹೆಸರು ಬಿಡ್ಕೊಂಡ್ ಬರ್ತಾ ಇದೀಯಾ? ಏನ್ ಮೇಡಮ್, ಒಬ್ಬೊಬ್ಬರೇ ರನ್ನಿಂಗ್ ರೇಸ್ ಆಟಾಡ್ತಿದ್ದೀರಾ? ಒಬ್ಬರೇ ರೇಸ್ ಕೇಳಿದ್ರೆ ಸ್ಪರ್ಧೆ ಮಾಡೋರು ಯಾರು ಇರೋದಿಲ್ವಲ್ಲ, ನಾವೇ ಗೆಲ್ಬಹುದು. ಅದಕ್ಕೆ ಅಲ್ವಾ ಸರ್? ಅಜ್ಜಿ, ನಿಮ್ಮೆಲ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಮಾತು ಕೇಳಿ. ನೀವು ರಿಕ್ವೆಸ್ಟ್ ಮಾಡ್ಬೇಕಾ? ಅದೇನು ಹೇಳಿ ಮೇಡಮ್. ಈ ಮನೆ ಯಜಮಾನ ಅಭಿರಾಮ್ ಜೈಶಂಕರ್ ಅವರ ಚಿಕ್ಕ ಸೊಸೆಯಾದ ನಾನು, ಅಂದ್ರೆ ಸರಸ್ವತಿ ಪ್ರೇಮ್. ನಿಮ್ ಎಲ್ಲಾರ್ಗು ಕೈ ಮುಗಿದು ಕಣಕಳಿಯ ವಿನಂತಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏಜೆ ಲೀಲಾ ಜೊತೆ ಕೂತಿದ್ ವಿಷಯನ ಯಾರು ಅಂತರ ಅತ್ತೆಗೆ ಹೇಳ್ಬೇಡಿ. ಸರಿ, ಆದ್ರೆ ನೀನೇ ಮಾತು ಹೇಳ್ತಿದ್ಯಾ? ನಾವೆಲ್ಲ ನೀನು ಆಲ್ರೆಡಿ ಹೋಗಿ ಎಲ್ಲ ಹೇಳ್ಬಿಟ್ಟಿರ್ತೀಯ ಅಂತ ಅನ್ಕೊಂಡಿದ್ವಿ, ಆದ್ರೆ ನೀನು ಉಲ್ಟಾ ಹೇಳ್ತಿದ್ಯಾ.
ಅದು ಈ ಬೇಸಿಗೆಗಾಲದಲ್ಲಿ ಮಳೆ ಬರುತ್ತಲ್ಲ ಹಾಗೆ. ಅಂದ್ರೆ ಈ ಬದಲಾವಣೆ ಶಾಶ್ವತಲ್ಲ, ಟೆಂಪ್ರರಿ ಅಂತ. ಅಯ್ಯೋ ವಿಶ್ವರೂಪ್, ಮೊದಲು ಈ ಕಷ್ಟದಿಂದ ತಪ್ಪಿಸ್ಕೊಳ್ಳೋಣ, ಆಮೇಲೆ ಮುಂದೆ ನೋಡೋಣ. ಅಜ್ಜಿ ನೀವು ಹೇಳಿದ್ರೆ ಇವರೆಲ್ಲರೂ ಕೇಳ್ತಾರೆ, ಪ್ಲೀಸ್ ಹೇಳಿ ಅಜ್ಜಿ. ಸರು ಏನಮ್ಮ ಇದು, ಹೇಳ್ಬೇಡಿ ಅಂತೀಯ, ಈಗ ನೀವೇ ಹೇಳಿ ಅಂತಿದೀಯ. ನೀನೇ ಹೇಳ್ಬಿಡು, ಹೇಳ್ಬೇಕಾ ಹೇಳ್ಬಾರ್ದ? ಅಯ್ಯೋ ಅಜ್ಜಿ, ಪೂಜೆಗೆ ಏಜೆ ಇಲ್ಲ, ಇಬ್ರು ಕೂತಿದ್ ವಿಷಯನ ಅಂತರಾತಕ್ಕೆ ಹೇಳ್ಬೇಡಿ ಅಂತ ನಿಮಗ್ ಹೇಳ್ತಾ ಇದ್ದೀನಿ, ಅದನ್ನ ಇವ್ರಿಗೆ ಹೇಳಿ. ನಮ್ ಸರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೇನಪ್ಪ, ಹಾಗೆ ಇರ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ನಾನು ಬರ್ತೀನಿ. ಸಮಯನ ನೋಡಿ ಯಾವಾಗ ಹೇಗ್ ಬದಲಾಗುತ್ತೋ ಗೊತ್ತಿಲ್ಲ. ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೋ ಗೊತ್ತಿಲ್ಲ, ಆದ್ರೆ ಕಾಲಚಕ್ರ ಮಾತ್ರ ಸರಿಯಾಗಿ ತಿರುಗ್ತಿದೆ ಅಂತ ಆಯ್ತು. ಸಾರಿ ಸಾರಿ ಲೇಟ್ ಆಗೋಯ್ತು, ಬನ್ನಿ ಎಲ್ರು ಪೂಜೆ ಕೂತ್ಕೊಳ್ಳೋಣ. ಅಮ್ಮ ಇದೇನಿದು, ಕೂತೇ ಇದಿರಲ್ಲ, ಬನ್ನಿ. ಮೇಡಮ್ ಪೂಜೆಗ ನೀವೆಲ್ಲ ಹೋಗಿದ್ರಿ? ಮೇಡಮ್ ನನಗೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದೆಲ್ಲ ಆಮೇಲೆ ಮಾತಾಡೋಣ. ವಿಶ್ವರೂಪ್ ಮೊದಲು ಅಭಿನ್ ಕರೀರಿ. ಅಮ್ಮ ಬನ್ನಿ, ಲಕ್ಷ್ಮಿ ಬಾ ಬೇಗ, ಈಗಾಗಲೇ ತಡ ಆಗೋಗ್ಬಿಟ್ಟಿದೆ. ಪೂಜೆ ಆಗೋಯ್ತಮ್ಮ ಅಂತರ. ಪೂಜೆ ಆಗೋಯ್ತಾ? ನಾನಿಲ್ದೆ ಪೂಜೆ ಹೇಗಾಯ್ತು? ಯಾಕೆ ಕೂತ್ರು ಪೂಜೆಗೆ? ವಿಶ್ವರೂಪ್ ಯಾರು ಕೂತಿದ್ರು ಪೂಜೆಗೆ? ಹಲೋ, ಎಚ್ ಡಿ ಎಫ್ ಸಿ ಬ್ಯಾಂಕಾ? ಲೋನಾ? ಇಂಟ್ರೆಸ್ಟ್ ಎಷ್ಟು? ಹೌದಾ? ಓಹ್ ಲಕ್ಷ್ಮಿ, ನಾನು ಮಾತ್ರ ತಗೊಳ್ಳದೆ ಮರ್ತೋಯ್ತು, ಬಾ ಮಾತ್ರ ಕೊಡು. ಬಂದೆ ಇರಿ ಮೇಡಮ್, ಮಾತ್ರ ಫೈಲಿಂದ ಮಾತ್ರ ಬಿಡಿಸ್ಕೊಡ್ತೀನಿ. ಇದೇನಿದು, ಎಲ್ಲರೂ ಪರ್ಪಸ್ಫುಲ್ಲಿ ವಿಷಯ ಹೇಳದೆ ಹೋಗ್ತಿದಾರಲ್ಲ, ಏನ್ ನಡೆದಿರ್ಬೋದು? ಸರು ಕೇಳಿದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಸರು 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 ಬಾಯ್ಲಿ ಬಾಯ್ಲಿ ಬಾಯ್ಲಿ. ಆಕ್ಚುಲಿ ನಾನು ನಿನ್ನೇ ಹುಡ್ಕೊಂಡು ಬರ್ತಿದ್ದೆ, ವರಮಹಾಲಕ್ಷ್ಮಿ ಪೂಜೆ ಆಗೋಯ್ತಂತೆ. ನೋಡು ಸರು, ಯಾರು ಕೇಳಿದ್ರು ಪೂಜೆಗೆ ಯಾರು ಕೂತಿದ್ರು ಅಂತ ಹೇಳ್ತಾ ಇಲ್ಲ. ನೀನ್ ನನ್ನ ಮುದ್ದಿನ ಸೊಸೆ ಅಲ್ವಾ, ಹೇಳು ಯಾರು ಕೂತಿದ್ರು ಪೂಜೆಗೆ? ಅದು ಅದು ಹೇಳು ಸರು, ಯಾಕೆ ಹಿಂದೇಟ್ ಆಗ್ತಿದ್ಯಾ? ಹಿಂದೇಟ್ ಏನಿಲ್ಲ, ಎಲ್ಲ ಮುಂದೇಟ. ಅತ್ತೆ ಅದು ಅದು ಏನದು ಅದು, ಹೇಳು ಯಾರು ಕೂತಿದ್ರು ಪೂಜೆಗೆ? ಹೇಳದೆ ಹೋದ್ರೆ ಅತ್ತೆ ಹೋಗಿತಾರೆ, ಹೇಳಿದ್ರೆ ಅಕ್ಕ ಹೊಡಿತಾರೆ, ಆ ಕಡೆ ಹುಲಿ ಈ ಕಡೆ ಸಿಂಹ. ನಾನು ಏನಪ್ಪ ಮಾಡ್ಲಿ ದೇವ್ರೆ? ಪುರೋಹಿತರು ಪೂಜೆಗೆ ಕರೆದ್ರ, ನೀವಿರ್ಲಿಲ್ವಾ? ನಾ ನಿಮಗೆ ಫೋನ್ ಮಾಡಿದ್ನ, ನೀವು ರಿಸೀವ್ ಮಾಡ್ಲಿಲ್ವಾ? ಆಮೇಲೆ ನೋಡಿಸ್ಬಿಟ್ರು ಅಷ್ಟೇ. ಏನು ನನ್ಗೆ ಅರ್ಥ ಆಗ್ಲಿಲ್ಲ. ಅದೇ ಅತ್ತೆ, ಪುರೋಹಿತರು ನಿಮ್ಮನ್ನ ಪೂಜೆಗೆ ಕರೆದ್ರ, ನೀವಿರ್ಲಿಲ್ವಾ? ನಾ ನಿಮಗೆ ಫೋನ್ ಮಾಡಿದ್ನ, ನೀವು ರಿಸೀವ್ ಮಾಡ್ಲಿಲ್ವಾ? ಆಮೇಲೆ ಪೂಜೆ ಮಾಡಿಸ್ಬಿಟ್ರು. ಏ ಸರು, ಏನ್ ತಮಾಷೆ ಮಾಡ್ತಿದ್ಯಾ? ಪೂಜೆಗೆ ಯಾರು ಕೂತಿದ್ರು ಅಂತ ಹೇಳು. ಅದೇ ಅತ್ತೆ, ಪುರೋಹಿತರು ಪೂಜೆಗೆ ಕರೆದ್ರ, ನೀವಿರ್ಲಿಲ್ವಾ? ನಾನು ನಿಮಗೆ ಫೋನ್ ಮಾಡಿದ್ನ, ನೀವು ರಿಸೀವ್ ಮಾಡಲಿಲ್ವಾ? ಆಮೇಲೆ
ನಂಗೆ ನಿದ್ದೆ ಬರ್ತದೆ ಅತ್ತೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಸರು ಸರು, ಯಾರನ್ನ ಕೇಳಿದ್ರು ಹೇಳ್ತಾ ಇಲ್ವಲ್ಲ, ಮನೇಲಿ ಏನೋ ನಡೆದಿದೆ, ಎಲ್ಲರೂ ನನ್ನಿಂದ ವಿಷ ಮುಚ್ಚಿಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಈ ಮನೇಲಿ ಏನೋ ತಪ್ಪು ನಡೆದಿದೆ. ಎಲ್ಲ ನನ್ನ ಕೈ ಮೀರೋಕೆ ಮುಂಚೆ ನನ್ನ ಕೈ ವಶ ಮಾಡ್ಕೋಬೇಕು, ಇಲ್ಲ ಅಂದರೆ ರಕ್ತನೇ ಸುರಿಸ್ಬೇಕಾಗತ್ತೆ. ಅದು ಗಾಬರಿ ನೋಡ್ ಬಂದಲ್ಲ, ಗೊತ್ತಾಗ್ಲಿಲ್ಲ. ಈ ಮನೇಲೇನ್ ಹುಲಿ ಸಿಂಹ ಬರುತ್ತಾನೆ ಗಾಬರಿ ಆಗೋದಿಕ್ಕೆ? ಅಯ್ಯೋ, ಹುಲಿ ಸಿಂಹ ಬಂದ್ರು ಭಯ ಆಗೋದಿಲ್ಲ, ಆದ್ರೆ ಗಂಗಾ ನಾಗವಲ್ಲಿ ಆದ್ರೆ ತುಂಬಾ ಭಯ ಆಗುತ್ತೆ. ಏನಮ್ಮ ನೀನ್ ಹೇಳ್ತಿರೋದು? ನಿಜಾನೇ ಹೇಳ್ತಿದ್ದೀನಿ ಅಜ್ಜಿ. ನಾನ್ ನಿಮಗ್ ಹೇಳ್ತೀನಿ, ಆದ್ರೆ ನೀವ್ ಬೈಬಾರ್ದು. ಬೈಯಲ್ವೇ, ಅದೇನ್ ಹೇಳು. ಅಂತರಾತ್ತ ಇದಾರಲ್ಲ, ಅವ್ರು ಎಲ್ಲ ಟೈಮಲ್ಲೂ ಚೆನ್ನಾಗಿ ಆರಾಮಾಗಿ ಖುಷಿ ಖುಷಿಯಾಗಿ ಇರ್ತಾರೆ, ಆದ್ರೆ ಒಂದೊಂದ್ಸಲ ನಾಗವಲ್ಲಿಯಾಗಿ ಬದಲಾಗ್ಬಿಡ್ತಾರೆ. ಅವ್ರ ಕಣ್ಣು, ಅವ್ರ ಬಾಡಿ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಜ್ಜಿ. ಅಜ್ಜಿ, ನೋವಾಯ್ತಮ್ಮ. ನಿನ್ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಹೀಗೆ ಆಗ್ತಿತ್ತು. ಕುತ್ತಿಗೆಗೆ ತಾಳಿ ಬೀಳೋ ಸಮಯದಲ್ಲಿ ಗಂಡ ಆಗ್ಬೇಕಾದವನು ತಾಳಿನ ಹಾಗೆ ಬಿಟ್ಟೋದ್ರು ಅವನಿಗೆ ಒಳ್ಳೇದಾಗ್ಲಿ ಬಯಸೋದು ಕೆಲವೇ ಕೆಲವು ಹೆಣ್ಮಕ್ಳು. ನಿಮಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಗುತ್ತಮ್ಮ. ಆದರೆ ಮದುವೆ ಅನ್ನೋದು ಆಟ ಅಲ್ಲ, ಅದು ನಮ್ಮ ಸಂಪ್ರದಾಯ, ನಮ್ಮನೆ ಭವಿಷ್ಯ, ನಮ್ಮ ಸಂಸ್ಕಾರ. ಒಂದ್ಸತಿ ಕುತ್ತಿಗೆಯಿಂದ ತಾಳಿ ಹೊರಟೋದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಬರಬೇಕು ಅಂದರೆ ಅದಕ್ಕೆ ಅದರದೇ ಆದ ಸಂಪ್ರದಾಯ ಇರುತ್ತೆ. ನನಗೆ ಗೊತ್ತಮ್ಮ, ನೀವಿಬ್ಬರು ಮೊದಲಿಂದ ದಂಪತಿಗಳು ಅಂತ. ಏನಾಗಬೇಕು ಅನ್ನೋದು, ಯಾವ್ದು ಆಗಬಾರ್ದು ಅನ್ನೋದು ಯಾವುದೋ ನಮ್ಮ ಕೈಲಿಲ್ಲ. ನೊಂದ್ಕೋಬೇಡಮ್ಮ, ಬಾ. ಆಗ್ಲಿಂದ ನೋಡ್ತಾ ಇದ್ದೀನಿ, ಮನೆಗ್ ಬಾ ಮನೆಗ್ ಬಾ ಅಂತ ಹೇಳ್ತಿದ್ಯಲ್ಲ, ಮನೆಗ್ ಬರ್ತ ಎಲ್ಲಿ ಹೋಗ್ತಾ? ಅದು ನನ್ ಮನೆ, ನಾನ್ ಅಲ್ಲೇ ಇರ್ತೀನಿ, ಅಲ್ಲೇ ಇರ್ಬೇಕು. ಮದುವೆ ನಿಂತೋಗಿರೋದು ನಂದು, ನಿಂದಲ್ಲ. ಅದಕ್ಕೆ ನೀನು ಅಷ್ಟು ಸುಲಭವಾಗಿ ಹೇಳ್ತಿದ್ಯಾ? ನನಗೆ ಬರ್ತಾರೋ ಕೋಪಕ್ಕೆ ಅಂತ್ರ ನೀನೇನಾಯ್ತು? ಅಯ್ಯಯ್ಯೋ ಅಮ್ಮ, ತಪ್ಪಾಯ್ತಮ್ಮ, ಸಾರಿ. ಅದು ತಾಳಿ ಕುತ್ತಿಗೆವರೆಗೂ ಬಂದು ಕಟ್ಟಿಸ್ಕೊಳಕ್ಕಾಗ್ಲಿಲ್ವಲ್ಲ, ಆ ನೋವಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಅಮ್ಮ, ಬೇಕಾದ್ರೆ ನಾನು ನಿಮ್ಮ ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ. ಹಾಂ, ನಿನಗೂ ಈ ಅನುಭವ ಆಗಿದೆಯೇನೆ? ನಿನಗೂ ಅಂತ ಕೇಳ್ತಿದ್ದೀರಾ? ನಿಮಗೂ ಆಗಿದೆಯಾ ಅಜ್ಜಿ? ಹೌದು ಕಣಸರು, ಅವತ್ತು ದೇವಸ್ಥಾನದಿಂದ ಬರೋವಾಗ ನಾನು ಅವಳಿಗೆ ಸಮಾಧಾನ ಮಾಡ್ಕೋ ಅಂತ ಹೇಳ್ದೆ ಕಣೆ. ಅಷ್ಟಕ್ಕೆ ಅವಳು ಅದೇನೋ ಹೇಳಿದೆಯಲ್ಲ ನಾಗವಲ್ಲಿ, ಹಾ ಹಾಗೆ ಆಗ್ಬಿಟ್ಲು ಕಣೆ. ನನಗಂತೂ ಇವಳೇನಾ ನಮ್ಮ ಮಂತ್ರ ಅಂತ ಅನ್ನಿಸ್ಬಿಡ್ತು ಕಣೆ. ಅಲ್ವಾ ಅಲ್ವಾ ಅಜ್ಜಿ, ಅವರು ಇದಕ್ಕಿದ್ದಂಗೆ ಕೂಗ್ಬಿಡ್ತಾರೆ, ಎಷ್ಟು ಭಯ ಆಗುತ್ತೆ ಅಲ್ವಾ? ನನ್ನ ಸಂಕಟ, ನನ್ನ ನೋವು, ನನ್ನ ಫೀಲಿಂಗ್ಸು ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗಲ್ಲ, ನಿಮಗ್ ಮಾತ್ರ ಅರ್ಥ ಆಗದು. ಎಲ್ಲರೂ ನನ್ನನ್ನ ಬೈದು ಬಿಡ್ತಾರೆ, ಅದಕ್ಕೆ ಅಷ್ಟೇ ಬೈಬೇಡಿ ಅಂತ ಹೇಳ್ಬಿಟ್ಟು ವಿಷಯ ಹೇಳ್ದೆ. ಹೆದ್ರಕೋಬೇಡ ಕಣ, ನಾನು ಇದ್ದೀನಿ. ಅಯ್ಯೋ, ನೀವೇ ಹೆದರ್ಕೊಂಡಿದ್ದೀರಾ, ನೀವೇ ನನಗ್ ಧೈರ್ಯ ಹೇಳ್ತೀರಾ ಅಜ್ಜಿ? ನೋಡು, ನಿನಗೆ ಆ ವ್ಯಕ್ತಿಯಿಂದ ಭಯ ಆಗ್ತಿದೆ ಅಂತಂದ್ರೆ
ಆ ವ್ಯಕ್ತಿಯಿಂದ ದೂರ ಇದ್ದು ಬಿಡು ಅಷ್ಟೇ. ಅತ್ತೆ ಅಲ್ವಾ ಅಜ್ಜಿ, ಅದಕ್ಕೆ ಅವ್ರ ಹಿಂದೆನೆ ಇರ್ತೀನಿ. ಹೇಗ್ ಅವಾಯ್ಡ್ ಮಾಡಕ್ಕಾಗತ್ತೆ? ಒಂದೊಂದ್ಸಲ ಒಳ್ಳೆದ್ರ ಜೊತೆ ಕೆಟ್ಟದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಹೋಗ್ಲಿ ಬಿಡಿ, ನಿಮ್ಗೇನು ಆಗ್ಲಿಲ್ಲ ಅಲ್ವಾ ಅಜ್ಜಿ? ಇಲ್ಲ ಪರವಾಗಿಲ್ಲ, ಏನೂ ಆಗಿಲ್ಲ, ನೀ ಹೊರಡು. ಒಂದ್ ಸೆಕೆಂಡ್, ಸಾರಿ ಅಜ್ಜಿ. ಪರವಾಗಿಲ್ಲ, ಹೋಗು. ಹುಷಾರು. ಇಲ್ಲೇನೋ ಇದೆ ಅಂತರ. ಕೆಲಸದವ್ರ ಮೇಲೂ ಯಾವತ್ತೂ ಹೀಗೆ ಜೋರು ಮಾಡಿದವಳಲ್ಲ ಅಂತ. ಅದರಲ್ಲಿ ಇದು ಹೇಗೆ ಸಾಧ್ಯ?